ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆಟೆಕ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ನಿಮ್ಮ ವಾಟ್ಸಪ್ಪಲ್ಲಿ ಬೇರೆಯವರಿಗೆ ಆನ್ಲೈನ್ ಕಾಣದೇ ರೀತಿ ಯಾವ ರೀತಿಯಾಗಿ ನೀವು ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಗಳಿಗೆ ಮೆಸೇಜ್ ಮಾಡೋದಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ನಿಮ್ಮ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡುವಾಗ ಇನ್ನೊಬ್ಬರಿಗೆ ನೀವು ಆನ್ಲೈನ್ ಇದ್ದರೆ ಆನ್ಲೈನ್ ಅಂತ ಕಾಣಿಸುತ್ತೆ. ಸೊ ನೀವು ಮೆಸೇಜ್ ಮಾಡಬೇಕಿದ್ರೆ ಆನ್ಲೈನ್ ಅಂತ ಕಾಣಿಸುತ್ತೆ. ಸೊ ನಿಮಗೇನಾದರೂ ಆನ್ಲೈನ್ ಬರ್ದೇ ನೀವು ನಿಮ್ಮ ಫ್ರೆಂಡ್ಸ್ ಆಗಿ ಫ್ಯಾಮಿಲಿ ಯಾರಿಗೆ ಇರ್ಬೋದು ನೀವು ಮೆಸೇಜ್ ಮಾಡಬೇಕು ಅಂತಿದ್ರೆ ಈ ಒಂದು ವಿಡಿಯೋ ನಿಮಗೆ ಖಂಡಿತ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪೂರ್ತಿಯಾಗಿ ಈ ಒಂದು ಟ್ರಿಕ್ಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ನೀವು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಳಿಸ್ತಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹಾಗೆ ನೋಟಿಫಿಕೇಶನ್ ಆಲ್ ಮೂಲಕ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕ್ತಿರೋ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಅತಿ ಬೇಗನೆ ರೀಚ್ ಆಗುತ್ತೆ. ಸೊ ಫ್ರೆಂಡ್ಸ್, ಇದೊಂದು ಈಸಿ ಟ್ರಿಕ್ಸ್ ಅಂತ ಹೇಳ್ಬೋದು. ಕೆಲವರಿಗೆ ಗೊತ್ತಿರ್ಬೋದು, ಕೆಲವೊಬ್ಬರಿಗೆ ಗೊತ್ತಿಲ್ಲದೇ ಇರ್ಬೋದು. ಆದರೆ ಸಿಂಪಲ್ ಆ್ಯಂಡ್ ಈಸಿ ಟ್ರಿಕ್ಸ್. ನೀವು ಮೊದಲಿಗೆ ಏನು ಮಾಡಬೇಕು ಅಂತಂದರೆ, ನಿಮ್ಮ ಬಳಿ ಗೂಗಲ್ ಇರುತ್ತೆ ಅಥವಾ ನಿಮ್ಮ ಒಂದು ಕ್ರೋಮ್ ಇರುತ್ತೆ, ಏನೋ ಒಂದು ಇರುತ್ತೆ ನೋಡೋದು ಬ್ರೌಸರ್, ಅಲ್ಲಿ ನೀವು ಹೋಗ್ಬಿಟ್ಟು ನೀವು ಅಲ್ಲಿ ಮೈಕ್ನ ಆನ್ ಮಾಡ್ಕೊಳ್ಬೇಕು. ಸೊ ಮೇಲ್ಗಡೆ ನೋಡ್ಬೋದು ಗೂಗಲ್ ಐಕನ್ ಮೇಲೆ ಮೈಕ್ ಇದೆ. ನೀವು ಮೈಕ್ಗೆ ಹೋಗ್ಬಿಟ್ಟು ನೀವು ಒಂದು ಪದನ ಹೇಳಬೇಕಾಗುತ್ತೆ. ಸೊ ಯಾವ ರೀತಿಗೆ ಅಂತಂದರೆ, ನೀವು ಇಲ್ಲಿ ನೋಡ್ಬೋದು ನಾನು ಮೈಕ್ ಮೇಲೆ ಕ್ಲಿಕ್ ಮಾಡ್ತೇನೆ. ನಂತರ ನಾವು ಇಲ್ಲಿ ನೋಡ್ಬೋದು ವಾಟ್ಸಪ್ ಮೆಸೇಜ್ ಟು ರಾಘು. ಸೊ ನೀವಿಲ್ಲಿ ನೋಡ್ಬೋದು, ನೀವು ಮೈಕ್ ಆನ್ ಮಾಡಿಬಿಟ್ಟು ನೀವು ಯಾರಿಗೆ ಮೆಸೇಜ್ ಮಾಡಬೇಕು ಅಂತಿದ್ರೂ ಅವರಿಗೆ ನೀವು ನೇಮನ್ನು ಹಾಕ್ಕೊಳ್ಬೇಕಾಗುತ್ತೆ. ಸೊ ಅದು ನಿಮ್ಮ ಒಂದು ಕಾಂಟ್ಯಾಕ್ಟ್ನಲ್ಲಿ ಇರಬೇಕು, ನಿಮ್ಮ ಒಂದು ವಾಟ್ಸಪ್ ಕಾಂಟ್ಯಾಕ್ಟ್ನಲ್ಲಿ. ಸೊ ನೀವಿಲ್ಲಿ ನೋಡ್ಬೋದು ನನ್ನ ವಾಟ್ಸಪ್ ಕಾಂಟ್ಯಾಕ್ಟ್ನಲ್ಲಿ ರಾಘು ಅಂತ ಸೇವ್ ಇದೆ. ಸೊ ಹಾಗಾಗಿ ನಾನು ವಾಟ್ಸಪ್ ಮೆಸೇಜ್ ಟು ರಾಘು ಅಂತಂದರೆ ನೀವು ಯಾರಿಗೂ ಮೆಸೇಜ್ ಮಾಡಬೇಕು ಅಂತಿದ್ರೆ ಅವರ ಒಂದು ಹೆಸರನ್ನ ಹಾಕಬೇಕು. ನಂತರ ನೋಡ್ಬೋದು ನಿಮಗೆ ಇಲ್ಲಿ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನಂತರ ನೀವು ಇಲ್ಲಿ ನೋಡ್ಬೋದು ಹಾಯ್ ಅಂತ ನೀವೇನೇ ಮೆಸೇಜ್ ಮಾಡಬೇಕಿದ್ರು ನೀವು ಗೂಗಲ್ ಮೂಲಕ ಮಾಡ್ಬೋದು. ನೋಡ್ಬೋದು ಮೆಸೇಜ್ ಸೆಂಟ್ ಅಂತ ಬರ್ತಿದೆ. ಹಾಗೆ ನೀವು ವಾಟ್ಸಪ್ಗೆ ಹೋಗ್ಬಿಟ್ಟು ಚೆಕ್ ಕೂಡ ಮಾಡ್ಕೊಳ್ಬೋದು. ನೋಡ್ಬೋದು ಮೆಸೇಜ್ ಸೆಂಡ್ ಆಗಿದೆಯೋ ಇಲ್ಲ ಅಂತ. ಸೊ ನೀವಿಲ್ಲಿ ನೋಡ್ತಿರ್ಬೋದು, ನೋಡ್ಬೋದು ಸೆಂಡ್ ಆಗಿದೆ ಅಂತ ಹೇಳ್ಬೋದು. ಸೊ ಹಾಗೆ ನಿಮಗೆ ಒಂದೊಂದು ಸಾರಿ ನೀವು ಈ ರೀತಿಯಾಗಿ ಮಾಡುವಾಗ, ನೀವು ಒಂದು ವಾಟ್ಸಪ್ ಮೆಸೇಜ್ ಅಥವಾ ನಿಮ್ಮ ಫ್ರೆಂಡ್ಸ್ ನಮ್ಮ ನೇಮನ್ನು ಹಾಕಿರುವಾಗ ನಿಮಗೆ ಕೆಲವೊಮ್ಮೆ ತಗೊಳ್ಳಲ್ಲ. ನೋಡ್ಬೋದು ನೇಮಿಸೋ ಯಾವ ರೀತಿಯಾಗಿ ಅಂತಂದ್ರೆ ನೋಡ್ಬೋದು. ನೀವು ಮತ್ತೊಮ್ಮೆ ನಾನು ಟ್ರೈ ಮಾಡ್ತಿದ್ದೀನಿ, ವಾಟ್ಸಪ್ ಮೆಸೇಜ್ ಟು ರಾಘು, ವಾಟ್ಸಪ್ ಮೆಸೇಜ್ ಟು ರಾಘು. ಸೊ ನೀವಿಲ್ಲಿ ನೋಡ್ಬೋದು ಇಲ್ಲಿ ಒಂದೊಮ್ಮೆ ಒಂದೊಂದು ಸಾರಿ ನೋಡ್ಬೋದು ನೋ ಕಾಂಟ್ಯಾಕ್ಟ್ಸ್ ಡೀಟೇಲ್ಸ್ ಫೋರ್ ಆಗು ಅಂತ ಬರುತ್ತೆ. ಆವಾಗ ನೀವು ಏನು ಮಾಡಬೇಕು ಅಂತಂದರೆ, ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಕಾಂಟ್ಯಾಕ್ಟ್ಸ್ಗೆ ಹೋಗುತ್ತೆ. ಸೊ ಆವಾಗ ನೀವು ಯಾರಿಗೆ ಮೆಸೇಜ್ ಮಾಡಬೇಕು ಅಂತಿದ್ರೆ ಅವರ ನೇಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ವಾಟ್ಸಪ್ ಇರೋರದ್ದು. ಸೊ ನಂತರ ನೀವು ಇಲ್ಲಿ ಮಾಡ್ಕೊಳ್ಬೋದು ಮೆಸೇಜು ನೋಡ್ಬೋದು. ಸೊ ನೋಡ್ಬೋದು ವಾಟ್ಸಪ್ಪು ಕೂಡ ಆನ್ ಮಾಡಿಬಿಟ್ಟು ನೀವು ಇಲ್ಲಿ ನೋಡ್ಬೋದು. ಸೊ ಮೆಸೇಜ್ ಸೆಂಡ್ ಆಗಿದೆ ನೋಡ್ಬೋದು. ಸೊ ಈ ರೀತಿಯಾಗಿ ನೀವು ಈಸಿಯಾಗಿ ನಿಮ್ಮ ಒಂದು ಆನ್ಲೈನ್ ಬರೋದೇನೆ ನೀವು ನಿಮ್ಮ ಫ್ರೆಂಡ್ಸ್ ಅಥವಾ ಯಾರಿಗೂ ಕೂಡ ನೀವು ಮೆಸೇಜ್ನ ಮಾಡ್ಕೊಳ್ಬೋದು. ಇಷ್ಟೇ ಇವತ್ತಿನ ಒಂದು ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.